ಬ್ರೇಕ್ ನಂತರ ನೂತನ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರೈತರು ಅವರವರ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಬೇಕು, ಹಾಗೆಯೇ ಹೆಚ್ಚುವರಿ ಸಾಲವನ್ನು ಪಡೆಯುವವರು ಕೂಡ ತಮ್ಮ ಆದಾಯದ ಪರಿಮಿತಿಯನ್ನು ಅರಿತು ವ್ಯವಹರಿಸಬೇಕು. ಹೀಗಾದಾಗ ಮಾತ್ರ ರೈತರು ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯ ಎಂದು ಸ್ವರ್ಣವಲ್ಲಿ ಶ್ರೀಗಳು ನುಡಿದರು. ಶಿರಸಿಯ ಬೈರುಂಬೆಯಲ್ಲಿ ಬುಧವಾರ ಹುಳುಗೋಳ ಸೇವಾ ಸಹಕಾರಿ ಸಂಘದ ಶತಮಾನೋತ್ಸವ ಸಹಕಾರಿ ಭವನಕ್ಕೆ ಚಾಲನೆ ನೀಡಿ ಆಶೀರ್ವದಿಸಿದ ಅವರು, ಪ್ರತಿಯೊಂದು ಹಳ್ಳಿಗಳಲ್ಲೂ ಇಂದು ಸೇವಾ ಸಹಕಾರಿ ಸಂಘಗಳು ರೈತರ ಆರ್ಥಿಕತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಅವರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ನೀಡುತ್ತಿವೆ. ಅಲ್ಲದೆ ಇಂದು ರೈತರಿಗೆ ಅವಶ್ಯವಿರುವ ಎಲ್ಲಾ ಸವಲತ್ತುಗಳು ಹುಳುಗೋಳ ಸೇವಾ ಸಹಕಾರಿ ಸಂಘದಂತಹ ಸೇವಾ ಸಹಕಾರಿ ಸಂಘಗಳಲ್ಲಿ ದೊರೆಯುತ್ತಲಿವೆ. ಆದರೂ ರೈತರು ತಮಗೆ ಸುಲಭವಾಗಿ ದೊರೆಯುತ್ತಿರುವ ಸಾಲವನ್ನು ಕೇವಲ ಕೃಷಿಗಷ್ಟೇ ಬಳಸಿಕೊಳ್ಳದೆ ಇನ್ನಿತರ ಚಟುವಟಿಕೆಗಳಿಗೂ ಬಳಸಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿಯೇ ರೈತರು ಕೊನೆಯವರೆಗೂ ಸಾಲಗಾರರಾಗಿಯೇ ಇರುತ್ತಿದ್ದಾರೆ. ರೈತರು ಪರರನ್ನ ನಂಬಿ ಕೃಷಿ ಮಾಡುವಂತಾಗಿದೆ. ಹೀಗಾಗಿ ಇನ್ನು ಮುಂದೆಯಾದರೂ ರೈತರು ಅವರವರ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಬೇಕು, ಹಾಗೆಯೇ ಹೆಚ್ಚುವರಿ ಸಾಲವನ್ನು ಪಡೆಯುವವರು ಕೂಡ ತಮ್ಮ ಆದಾಯದ ಪರಿಮಿತಿಯನ್ನು ಅರಿತು ವ್ಯವಹರಿಸಬೇಕು. ಹೀಗಾದಾಗ ಮಾತ್ರ ರೈತರು ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅದರಲ್ಲೂ ರೈತರಿಗೆ ಉಳುಮೆ ಮಾಡಲು ಬೇಕಾಗುವ ಯಂತ್ರೋಪಕರಣಗಳನ್ನು ಕೂಡ ಸಹಕಾರಿ ಸಂಘಗಳು ಇನ್ನೂ ಹೆಚ್ಚೆಚ್ಚು ನೀಡುವಂತಾಗಿ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಎಂದರು. ಇದೇ ವೇಳೆ ಟಿಎಂಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಹುಳುಗೋಳ ಅಧ್ಯಕ್ಷತೆ ವಹಿಸಿದ್ರು. ಅಲ್ಲದೆ ಸಹಕಾರಿ ರತ್ನ ಪುರಸ್ಕೃತ ಜಿಟಿ ಹೆಗಡೆ ತಟ್ಟಿಸರ, ಟಿಎಸ್ಎಸ್ ಅಧ್ಯಕ್ಷ ಶಾಂತಾರಾಮ್ ಹೆಗಡೆ ಶಿಗೇಹಳ್ಳಿ, ಶಿವಮೊಗ್ಗದ ಕೆಆರ್ಎಂ ನಿರ್ದೇಶಕ ಎಚ್ಎಸ್ ಮಂಜಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇನ್ನು ರಾಜಕಾರಣ ಚುನಾವಣೆಗೆ ಸೀಮಿತವಾಗಿರಬೇಕು. ಅಭಿವೃದ್ಧಿ ವಿಚಾರ ಬಂದಾಗ ಪಕ್ಷಾತೀತವಾಗಿ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಕರ್ತವ್ಯ ನಿರ್ವಹಿಸಬೇಕು ಎಂದು ಕಂದಾಯ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಆರ್ ವಿ ದೇಶಪಾಂಡೆ ಹೇಳಿದರು. ಅವರು ಅಂಕೋಲಾದಲ್ಲಿ ಎಸ್ಎಫ್ಸಿ ವಿಶೇಷ ಅನುದಾನ ಯೋಜನೆಯಡಿ ಕೈಗೊಂಡ ಪುರಸಭೆಯ ನೂತನ ಕಟ್ಟಡದ ಅಡಿಗಲು ಸಮಾರಂಭವನ್ನು ನೆರವೇರಿಸಿ ಮಾತನಾಡಿ, ರಾಜ್ಯ ಸರ್ಕಾರ ನೋಟು ಮುದ್ರಣ ಮಾಡುವ ಯಂತ್ರ ಇಟ್ಟುಕೊಂಡಿಲ್ಲ. ಕೇಂದ್ರ ಸರ್ಕಾರವಾದರೂ ಆರ್ಬಿಐನ ಮೇಲೆ ತನ್ನ ಹಿಡಿತ ಸಾಧಿಸಬಹುದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸ್ಥಳೀಯ ಸಂಸ್ಥೆಗೆ ಮೂಲಭೂತ ಸೌಕರ್ಯಕ್ಕಾಗಿ ತೆರಬೇಕಾದ ತೆರಿಗೆಯನ್ನು ಸರಿಯಾಗಿ ಪಾವತಿಸುವ ಮೂಲಕ ರಾಜ್ಯದ ಅಭಿವೃದ್ಧಿಯ ಅನುದಾನಕ್ಕೆ ಕೈಜೋಡಿಸುವಂತಾಗಬೇಕು. ಅಂಕೋಲಾದಲ್ಲಿ ನಗರೋತ್ಥಾನದ ಮೂರನೇ ಹಂತದ ಕಾಮಗಾರಿಗೆ 5 ಕೋಟಿ ಹಣ ಬಿಡುಗಡೆಯಾಗಿದೆ. ಇದರ ಪ್ರಯೋಜನ ಇಲ್ಲಿನ ಜನತೆ ಪಡೆದುಕೊಳ್ಳುವಂತಾಗಲಿ ಎಂದರು. ಮತ್ತು ನಾವು ಕಟ್ಟಡ ಅಡಿಗಲಿಟ್ಟಿದ್ದೇವೆ, ತಪ್ಪು ಅಲ್ಲ. ಇದಕ್ಕೆ ಏನು ಹೇಳಿದ್ರು, ಭಾಳ ವಿಳಂಬ ಆಗ್ತಾ ಇದೆ, ಕೆಲಸ ಪ್ರಾರಂಭ ಆಗಬೇಕು ಅಂತ ಹೇಳಿದಾಗ ನಾ ಜನರಲ್ಲಿ ಈ ಅಡಿಗಲ್ಲಿದ್ದು ಆ ತಿಳಿ ಕೆಲಸಗಳ ಸ್ಥಳೀಯ ಭಾಗದಲ್ಲಿ ಮಾಡಿಕೊಡ್ರಿ ಅಂತ ಹೇಳಿಬಿಡ್ತೇವೆ. ಯಾರ ಸಲುವಾಗಿ ಇನ್ನು ನಿಲ್ಲಬಾರ್ದು. ಯಾವುದೂ ಒಳ್ಳೆಯ ಕೆಲಸ ಒಂದು ವ್ಯಕ್ತಿ ಸಲುವಾಗಿ ಯಾವಾಗಲೂ ನಿಲ್ಲಬಾರ್ದು. ಒಂದು ಆಫೀಸ್ ಕಚೇರಿ ಉದ್ಘಾಟಿಸಬಹುದು, ಒಂದು ಅಡಿಗಲ್ಲಿ ಹಾಕೋದಿರ್ಬೋದು, ಒಂದು ಉದ್ಘಾಟನೆ ಮಾಡೋದಿರ್ಬೋದು, ಸರ್ ಮಗು ಕೈಲಿ ಮಾಡ್ಬೋದು, ತಪ್ಪದೆ. ಆ ಕಟ್ಟಡದ ಉಪಯೋಗ ಆಗ್ಬೇಕಲ್ಲ. ಒಂದು ವರ್ಷ ನಾಲ್ಕನೇ ಕೂತ ನಾಲ್ಕು ದಿನಗಳಿಗೆ ಗುರ್ತಾ ಹೇಳ್ತೇನೆ ನವೀನ್ ಚಸ್ಕೊಳ್ಳೇ. ಶಾಸಕಿ ರೂಪಾಲಿ ನಾಯ್ಕ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಂಕೋಲಾ ಪಟ್ಟಣವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. 14 ವಾರ್ಡ್ಗಳಿದ್ದ ಪಟ್ಟಣ ಪಂಚಾಯತ್ ಈಗ 23 ವಾರ್ಡ್ಗಳಾಗಿ ಪುರಸಭೆಯಾಗಿ ಮೇಲ್ದರ್ಜೆಗೇರಿದೆ. ಕೆಲವು ಗ್ರಾಮೀಣ ಪ್ರದೇಶಗಳು ಇಲ್ಲಿ ಸೇರ್ಪಡೆಯಾಗಿರುವುದರಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ಈ ಕುರಿತು ಉಸ್ತುವಾರಿ ಸಚಿವರು ವಿಶೇಷವಾಗಿ ಚಿಂತಿಸಿ ಹೆಚ್ಚಿನ ಅನುದಾನವನ್ನು ನೀಡಿ ಅಂಕೋಲಾವನ್ನು ಅಭಿವೃದ್ಧಿಪಡಿಸಬೇಕಾದ ಅಗತ್ಯತೆ ಇದೆ ಎಂದರು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಎಸ್ಎಸ್ ನಕುಲ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ಮೊಗೇರ್, ಸಹಾಯಕ ಆಯುಕ್ತೆ ಪ್ರೀತಿ ಗೆಲ್ಹೋಟ್, ಪ್ರಭಾರಿ ತಾಲೂಕಾ ದಂಡಾಧಿಕಾರಿ ಜಯಲಕ್ಷ್ಮಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ಸಕಾಲಕ್ಕೆ ಮಳೆ ಇಲ್ಲದೆ ಬೆಳೆ ಕಳೆದುಕೊಂಡು ಕಂಗಾಲಾದ ರೈತ ಸಮುದಾಯ ಅವಸಾನದ ಅಂಚಿನತ್ತ ಸಾಗುತ್ತಿದ್ದರೆ, ಮತ್ತೊಂದು ಕಡೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಇಲ್ಲದೆ ಕೈಸುಟ್ಟುಕೊಳ್ಳುತ್ತಿರುವ ಅಸಹಾಯಕ ಅನ್ನದಾತರ ನಡುವೆ ಕೃಷಿಯನ್ನೇ ಉದ್ಯಮವಾಗಿಸಿಕೊಂಡು ಅಲ್ಪ ಜಮೀನಿನಲ್ಲೇ ಕೋಟಿ ಕೋಟಿ ಸಂಪಾದನೆ ಮಾಡುತ್ತಿದ್ದಾರೆ ಇಲ್ಲೊಬ್ಬ ಮಾದರಿ ರೈತ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಹೊನ್ನಿಕೇರಿ ಗ್ರಾಮದ ರವೀಂದ್ರ ಪಾಟೀಲ್ ನಷ್ಟದ ಕೃಷಿಯನ್ನೇ ಲಾಭದಾಯಕ ಉದ್ಯಮವಾಗಿ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ ಮಾದರಿ ರೈತ. ಸುಡು ಬಿಸಿಲು, ಭೀಕರ ಬರದ ಕರಿನೆರಳಿನ ಬಯಲು ಸೀಮೆಯ ತುತ್ತ ತುದಿಯ ಭಾಗ ಬೀದರ್ ಜಿಲ್ಲೆ. ಒಣಭೂಮಿಯ ಕಲ್ಲಿನ ಗುಡ್ಡ ಅಗೆದು ಅದರಲ್ಲಿ ಶುಂಠಿ ಬೆಳೆದು ಕೈತುಂಬ ಸಂಪಾದನೆ ಮಾಡುತ್ತಿದ್ದಾರೆ ರೈತ ರವೀಂದ್ರ ಪಾಟೀಲ್. ವಂಶಪಾರಂಪರ್ಯವಾಗಿ ಬಂದಿರುವ 50 ಎಕರೆ ಜಮೀನಿದ್ದು ಅದರಲ್ಲಿ 20 ಎಕರೆ ಶುಂಠಿ, 10 ಎಕರೆ ಟೊಮ್ಯಾಟೊ ಬೆಳೆದಿದ್ದಾರೆ. ಶುಂಠಿಯಂತೂ ಅದ್ಭುತವಾಗಿ ಬೆಳೆದಿದ್ದು ಎಕರೆಗೆ 150 ಕ್ವಿಂಟಲ್ಗೂ ಅಧಿಕ ಬೆಳೆ ಬರುವ ನಿರೀಕ್ಷೆಯಲ್ಲಿದ್ದಾರೆ. 1 ಕ್ವಿಂಟಲ್ ಶುಂಠಿಗೆ 8,000 ರಿಂದ 10,000 ವರೆಗೂ ಬೆಲೆ ಇದೆ. ಬರೋ ಮಾರ್ಚ್ಗೆ ಸಂಪೂರ್ಣ ಬೆಳೆ ಕೈ ಸೇರಲಿದ್ದು 20 ಎಕರೆಯಲ್ಲಿ ಬೆಳೆದ ಶುಂಠಿಯಿಂದ 2 ಕೋಟಿಗೂ ಅಧಿಕ ಲಾಭದ ನಿರೀಕ್ಷೆಯಲ್ಲಿದ್ದಾರೆ.
ಇನ್ನು ಟೊಮೆಟೊ ಕೂಡ ಉತ್ತಮವಾಗಿದ್ದು ಅದರಿಂದಲೂ ಲಕ್ಷ ಲಕ್ಷ ಹಣ ಎಣಿಸಲಿದ್ದಾರೆ. ಈಗ ಈ 20 ಎಕರೆ ಶುಂಠಿ ಬೆಳೆಯಲು 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರಲ್ಲೂ ಆಧುನಿಕ ತಂತ್ರಜ್ಞಾನ ಬಳಸಿ ಹನಿ ನೀರಾವರಿ, 50% ಸಾವಯವ, 50% ಫರ್ಟಿಲೈಸರ್ ಬಳಸಿ ಶುಂಠಿ ಬೆಳೆಸಿದ್ದಾರೆ. ಇನ್ನು ಇವರ ತಂದೆ ಮೊದಲು ಕೇವಲ 7 ಎಕರೆ ಜಮೀನಿನಲ್ಲಿ ಶುಂಠಿ ಬೆಳೆದು ಹಣ ಗಳಿಸುತ್ತಿದ್ದರು. ಕೇವಲ ಪಿಯುಸಿ ವರೆಗೆ ಓದಿ ಅರ್ಧಕ್ಕೆ ವಿದ್ಯಾಭ್ಯಾಸ ಬಿಟ್ಟ ರೈತ ರವೀಂದ್ರ ತಮ್ಮನ್ನ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ನಂತರ ತಂದೆ ಬೆಳೆಯುತ್ತಿದ್ದ ಶುಂಠಿಯಿಂದ ಪ್ರಭಾವಿತರಾಗಿ ಅದೇ ಬೆಳೆಗೆ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದಾರೆ. ಮೊದಲು ಗುಡ್ಡ ಕಲ್ಲು ಮುಳ್ಳುಗಳಿಂದ ತುಂಬಿದ್ದ ಜಮೀನನ್ನ ಬ್ಲಾಸ್ಟಿಂಗ್ ಮಾಡಿಸಿ 7 ಎಕರೆ ಇದ್ದ ಜಮೀನನ್ನ 50 ಎಕರೆಗೆ ವಿಸ್ತರಿಸಿ ಅದನ್ನ ಕೃಷಿ ಮಾಡಲು ಯೋಗ್ಯ ಭೂಮಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಇದರಿಂದ ಸುತ್ತಮುತ್ತಲಿನ ಹಳ್ಳಿ ಜನರಿಗೂ ಕೆಲಸ ಸಿಗುವಂತಾಗಿದ್ದು 14ಕ್ಕೂ ಅಧಿಕ ಜನ ನಿತ್ಯ ಇವರ ಜಮೀನಿನಲ್ಲಿ ಕೆಲಸ ಮಾಡುತ್ತಾರೆ. ಒಟ್ಟಿನಲ್ಲಿ ಅನೇಕ ಜನ ನಷ್ಟದ ಕೃಷಿ ಅಂತ ಸರ್ಕಾರದ ಅಂಗಳದಲ್ಲಿ ಅಸಹಾಯಕರಾಗಿ ಅಂಗಲಾಚುತ್ತಿದ್ದಾರೆ. ಕೃಷಿಯಲ್ಲಿ ಲಾಭವಿಲ್ಲ, ಉತ್ತಮ ಬೆಳೆ ಬೆಳೆದರೂ ಅದಕ್ಕೆ ಸರಿಯಾದ ಬೆಲೆ ಸಿಗ್ತಿಲ್ಲ, ಸಾಲಗಾರರ ಕಾಟ ಜಾಸ್ತಿ ಆಗಿದೆ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರಿರುವಾಗ ಭೂಮಿ ತಾಯಿಯನ್ನ ನಂಬಿ ಅದು ನಿಮ್ಮ ಕೈ ಬಿಡಲ್ಲ, ಉದ್ಯಮಿಗಳು ಅಷ್ಟೇ ಅಲ್ಲ, ನೀವು ಕೂಡ ರೈತರಾಗಿ ಕೋಟ್ಯಾಧೀಶರಾಗಬಹುದು ಅನ್ನೋದನ್ನ ರೈತ ರವೀಂದ್ರ ಅವರು ಸಾಬೀತುಪಡಿಸಿದ್ದಾರೆ. ಸುದ್ದಿ ಮುಂದುವರೆಯುತ್ತೆ ಚಿಕ್ಕ ಬ್ರೇಕ್ ನಂತರ.